ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರನ್ನ ಬೆಂಬಲಿಸಲು ತೀರ್ಮಾನಿಸಲಾಗಿದೆ ಅಂತ ಕರ್ನಾಟಕ ಸ್ವಾಭಿಮಾನಿ ಸಮಾಜ ಸಂಘಟನೆಯ ರಾಜ್ಯಾಧ್ಯಕ್ಷ ಎಚ್ಎನ್ ನರಸಿಂಹಮೂರ್ತಿ ತಿಳಿಸಿದ್ರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಸಂವಿಧಾನ ಅಪಾಯದಲ್ಲಿ ಸಿಲುಕಿದೆ, ಸಂವಿಧಾನವನ್ನ ಬದಲಾಯಿಸಲು ಬಂದಿದ್ದೇವೆ ಅಂತ ಬಿಜೆಪಿಯ ಮುಖಂಡರು ಹೇಳಿಕೆ ನೀಡುತ್ತಿದ್ದಾರೆ. ಹಾಗಾಗಿ ಸಂವಿಧಾನ ವಿರೋಧಿ ನಿಲುವು ತಳೆದಿರುವ ಬಿಜೆಪಿಯನ್ನ ಸೋಲಿಸುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ತಾ ಇರುವುದಾಗಿ ತಿಳಿಸಿದ್ರು. ಬಿಜೆಪಿಯಲ್ಲಿ ವ್ಯಕ್ತಿ ಕೇಂದ್ರಿತ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ದೇಶ ಅಪಾಯದ ಸ್ಥಿತಿಯಲ್ಲಿರುವುದನ್ನು ಗಮನದಲ್ಲಿ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇರುವುದಾಗಿ ತಿಳಿಸಿದರು. ಈ ದೇಶದಲ್ಲಿ ಹಲವಾರು ಬದಲಾವಣೆಗಳನ್ನ ಕಾಣಬೇಕಾಗಿ ಇರೋದರಿಂದ ನಾವು ಈ ಚುನಾವಣೆಯನ್ನು ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು, ಪದಾಧಿಕಾರಿಗಳು, ಎಲ್ಲ ಮುಖಂಡರುಗಳು ಸೇರಿ ನಾವು ಈ ಬಾರಿ ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿಸಬೇಕು ಅಂತ ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಡಲಿಕ್ಕೋಸ್ಕರ ಈ ಸಭೆಯನ್ನು ಕರೆದಿದ್ದೇವೆ. ಉದ್ದೇಶ ಇಷ್ಟೇ, ಕಳೆದ 10 ವರ್ಷಗಳಿಂದ ಈ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ, ಮತ್ತು ಬೆಲೆ ಏರಿಕೆ ಜಾಸ್ತಿಯಾಗಿದೆ, ಸಂವಿಧಾನ ಅಪಾಯದಲ್ಲಿದೆ. ಅವರ ಸಂಸದರೇ, ಅವರ ಕಾರ್ಯಕರ್ತರೇ ಹೇಳ್ತಿದ್ದಂಗೆ ಸಂವಿಧಾನ ಅಪಾಯದಲ್ಲಿದೆ. ಏಕೆಂತಂದರೆ ಸಂವಿಧಾನ ಜಾರಿಯಾದರೆ ಈ ದೇಶದ ಸಕಲ ಜೀವಿಗಳು, ಸಕಲ ವ್ಯಕ್ತಿಗಳಿಗೂ ಸಮಾನ ಅವಕಾಶ ಸಿಗುತ್ತೆ ಅಂತ ಭಾವನೆ ಇರೋದರಿಂದ ಈ ಸಂವಿಧಾನವನ್ನೇ ಬದಲಾಯಿಸಿಕ್ಕೆ ಬಂದಿದ್ದೀವಿ ಅಂತ ಹೇಳಿ ಹಲವಾರು ವರ್ಷಗಳಿಂದ ಅವರು ಕುತಂತ್ರವನ್ನು ನಡೆಸ್ತಾ ಇರೋದ್ರಿಂದ ಈ ಅಪಾಯವನ್ನು ತಪ್ಪಿಸ್ಲಿಕ್ಕೋಸ್ಕರ ನಾವು ಈ ಬಾರಿ ಎಲ್ಲ ಬಂಧುಗಳು ಕೂಡ ಈ ಬಾರಿ ಕಾಂಗ್ರೆಸ್ಗೆ ಬೆಂಬಲಿಸಬೇಕು. ನಮ್ಮ ಕಾರ್ಯಕರ್ತರು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನಾವು ಈ ಬಾರಿ ಕಾಂಗ್ರೆಸ್ನ ಹೆಚ್ಚು ಸೀಟ್ನ ಗೆಲ್ಲಿಸ್ಕೊಟ್ಟೋದ್ರ ಮುಖಾಂತರ ಈ ದೇಶದಲ್ಲಿ ಕಾಂಗ್ರೆಸ್ ಆಳ್ವಿಕೆ ಬರಲಿ, ಆ ಮುಖಾಂತರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸುದ್ದಿಗೋಷ್ಠಿಯಲ್ಲಿ ಸ್ವಾಮಿ, ಚೌಧರಿ, ಪ್ರದೀಪ್, ಸತೀಶ್, ಮೋಹನ್ ಉಪಸ್ಥಿತರಿದ್ದರು.